ಗುರುಪ್ಯೋ ನಮಃ ಹರಿ ಓಂ ಪಾಂಡವರು ವನವಾಸವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಅನೇಕ ಮಹರ್ಷಿಗಳು ಧರ್ಮಾತ್ಮರಾದಂತಹ ಪಾಂಡವರ ದರ್ಶನವನ್ನು ಪಡೆಯುವುದಕ್ಕಾಗಿ ಅವರನ್ನು ಸಮಾಧಾನವನ್ನು ಪಡಿಸುವುದಕ್ಕಾಗಿ ಅವರಲ್ಲಿದ್ದಂತಹ ಏನು ದುಃಖವನ್ನು ಕಳೆಯುವುದಕ್ಕಾಗಿ ಅನೇಕ ಮಹರ್ಷಿಗಳು ಪಾಂಡವರನ್ನು ಬಂದು ಕಾಣುವಂಥದ್ದು ಅವರಲ್ಲಿ ಉಭಯ ಕುಶಲೋಪರಿಗಳನ್ನು ಮಾಡಿ ಅವರಿಗೆ ಆ ನೋವನ್ನು ಕಷ್ಟವನ್ನು ನೀಗಿಸುವಂತಹ ಕಾರ್ಯಗಳನ್ನು ಮಾಡುವಂಥ ಧರ್ಮರಾಜನು ಕೂಡ ಧಾರ್ಮಿಕನಾದ್ದರಿಂದ ಇಂತಹ ಪ್ರವಚನಗಳನ್ನು ಕೇಳುವುದರಿಂದ ಅವರ ಮಾತುಗಳನ್ನು ಕೇಳುವುದರಿಂದ ಆತ ಬಹಳ ಸಂತುಷ್ಟನಾಗ್ತಾ ಹಾಗೆ ಅವರ ಜೊತೆಯಲ್ಲಿ ಅಲ್ಲಿ ದೌಮ್ಯರೂ ಕೂಡ ಇರುವುದರಿಂದ ಸಕಾಲದಲ್ಲಿ ಮಾಡಬೇಕಾದಂಥ ಯಜ್ಞ ಯಾಗಾದಿಗಳನ್ನು ಆತ ಮಾಡುತ್ತಾ ಆತ ತಾನು ಕಾಡಿನಲ್ಲಿ ಇದ್ದೇನೆಂಬಂತಹ ಒಂದು ಮನಸ್ಥಿತಿಯನ್ನೇ ಆತ ಹೊಂದಿರುವುದಿಲ್ಲ ನಾನು ಯಾವುದೋ ಒಂದು ಕರ್ಮಭೂಮಿಯಲ್ಲಿ ಇದ್ದೇನೆ ದಿನವೂ ಉತ್ತುಂಗವಾದಂಥ ಕರ್ಮವನ್ನು ಮಾಡುತ್ತಿದ್ದೇನೆ ಎಂಬಂಥ ಭಾವನೆ ಸದಾಕಾಲವೂ ಅವನಲ್ಲಿ ಇರುತ್ತಿತ್ತು ಹಗಲಿನಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು ಸಂಜೆಯ ಹೊತ್ತಿನಲ್ಲಿ ಅಂದರೆ ಮಧ್ಯಾಹ್ನದ ನಂತರ ಇಂತಹ ಧಾರ್ಮಿಕವಾದಂಥ ಪ್ರವಚನಗಳನ್ನು ಋಷಿ ಮುನಿಗಳಿಂದ ಕೇಳಿ ಅಲ್ಲಿ ಇದ್ದವರೆಲ್ಲರೂ ಕೂಡ ಸಂತುಷ್ಟರಾಗುವಂಥದ್ದು ಹೀಗಿರುವಂಥ ಸಂದರ್ಭದಲ್ಲಿ ಮಹಾತ್ಮರಾದಂತಹ ಮಾರ್ಕಾಂಡೇಯ ಮಹರ್ಷಿಗಳ ಆಗಮನವಾಗುತ್ತದೆ ಈತ ಕುಲಪುರೋಹಿತರಾದಂಥ ದೌಮ್ಯರನ್ನು ಮುಂದಿರಿಸಿಕೊಂಡು ಪತ್ನಿ ಸಹಿತವಾಗಿ ಅನುಜರೊಂದಿಗೆ ಅವರನ್ನು ಸ್ವಾಗತಿಸಿ ಯೋಗ್ಯವಾದಂಥ ಸತ್ಕಾರಗಳನ್ನು ಮಾಡಿ ಅವರ ಆಯಾಸಗಳೆಲ್ಲವೂ ಪರಿಹಾರವಾಯಿತೆಂದು ತಿಳಿದ ನಂತರ ಹೀಗೆ ಧಾರ್ಮಿಕವಾದಂಥ ವಿಚಾರಗಳನ್ನು ಚರ್ಚಿಸುವಂಥದ್ದು ಅವುಗಳಲ್ಲಿ ಪ್ರಳಯವು ಹೇಗಾಗುತ್ತದೆ ಪುನರ್ಸೃಷ್ಟಿ ಹೇಗಾಗುತ್ತದೆ ಇತ್ಯಾದಿ ವಿಶೇಷವಾದಂತಹ ವಿಚಾರವನ್ನು ಅವರಿಂದ ಕೇಳಿ ತಿಳಿದು ತನ್ನ ಜ್ಞಾನ ಭಂಡಾರವನ್ನು ಅಲ್ಲಿ ಧರ್ಮರಾಜ ಹೆಚ್ಚಿಸಿಕೊಡುವಂಥದ್ದು ಹೀಗೆ ಇವೆಲ್ಲವನ್ನೂ ಕೇಳಿದ ನಂತರ ತದನಂತರ ಅಲ್ಲಿ ಒಂದು ಪ್ರಶ್ನೆ ಇಡ್ತಾನೆ ಇದು ದ್ವಾಪರಯುಗ ದ್ವಾಪರ ಯುಗದ ನಂತರ ಕಲಿಯುಗ ಈ ಕಲಿಯುಗದಲ್ಲಿ ಜನರು ಹೇಗಿರ್ತಾರೆ ಈ ಕಲಿಯುಗ ಅಂದರೆ ಏನು ಇದರ ರೂಪುರೇಷೆಗಳು ಹೇಗಿರುತ್ತವೆ ಇದನ್ನು ನೀವು ತ್ರಿಕಾಲಜ್ಞಾನಿಗಳಾದ್ದರಿಂದ ನಿಮ್ಮ ಆ ಬಾಯಿಯಿಂದ ಆ ಅಮೃತ ಸದೃಶವಾದಂತಹ ಮಾತುಗಳನ್ನು ಕೇಳಲು ನಾನು ಇಚ್ಛೆ ಪಟ್ಟಿದ್ದೇನೆ ಎಂಬಂಥ ಮಾತುಗಳನ್ನು ಅಲ್ಲಿ ಕೇಳಿದಾಗ ಸಹಜವಾಗಿ ಯಾರಾದರೂ ಒಬ್ಬ ಜ್ಞಾನಾಸಕ್ತ ಅಂತ ಹೇಳುವುದಿದ್ದರೆ ಅಲ್ಲಿ ಹೇಳಲಿಕ್ಕೂ ಕೂಡ ಅಲ್ಲಿ ಬಹಳ ಸಂತೋಷ ಆಗ್ತದೆ ಆದ್ದರಿಂದ ಮುಗುಳ್ ನಗೆಯನ್ನು ಬೀರುತ್ತಾ ಧರ್ಮರಾಜನಲ್ಲಿ ಆ ಕಲಿಯುಗದ ಕುರಿತು ಅಲ್ಲಿ ಹೇಳುವಂಥದ್ದು ಕಲಿಯುಗದಲ್ಲಿ ನೀತಿಗಳು ಲಯವಾಗಿ ಹೋದ ನಂತರ ಅಲ್ಲಿ ಉಳಿಯುವುದಾದರೂ ಏನು ಅಂತ ನೀನು ಕೇಳಿದೆ ಆ ಸಮಯದಲ್ಲಿರುವ ಜನರ ಶಕ್ತಿ ಸಾಮರ್ಥ್ಯಗಳೇನು ಅವರ ಆಹಾರ ವಿಹಾರಗಳಿಗೇನು ಅವರ ಆಯುಷ್ಯ ಮಿತಿ ಎಷ್ಟು ಅವರ ಉಡುಗೆ ತೊಡುಗೆಗಳು ಹೇಗೆ ಎಂಬುದು ನಿನ್ನ ಅಭಿಪ್ರಾಯದಂತೆ ನಾವು ಹೇಳುವುದಾದರೆ ಅದಕ್ಕೆ ಮಾರ್ಕಾಂಡೇಯ ಮಹರ್ಷಿಗಳು ಹೇಳ್ತಾರೆ ಕೃತಯುಗದಲ್ಲಿ ಧರ್ಮವು ನಾಲ್ಕು ಕಾಲುಗಳಿಂದ ಕೂಡಿದ್ದು ಮನುಷ್ಯರಲ್ಲಿ ಪೂರ್ಣತೆಯ ತಿಳುವಂಥದ್ದು ಇರ್ತದೆ ಅಂದರೆ ಆಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಲ್ಲರೂ ಕೂಡ ಧರ್ಮಯುತರೇ ಆಗಿರುತ್ತಾರೆ ಆಗ ಅಧರ್ಮ ಅಂತೇಳಿದರೆ ಏನಂತ ಗೊತ್ತಿಲ್ಲ ಸುಳ್ಳು ಅಂತ ಹೇಳಿದರೆ ಏನಂತ ಗೊತ್ತಿಲ್ಲ ಮೋಸ ವಂಚನೆ ಅಂತೇಳಿದರೆ ಹಾಗೆ ಅವರಿಗೆ ವಿಷಯವೇ ಗೊತ್ತಿಲ್ಲ ಆ ಶಬ್ದವೇ ಇಲ್ಲ ಅಂತಹ ಒಂದು ಸತ್ಯವಂತರು ಆಗಿನ ಕಾಲದಲ್ಲಿ ಆಗಿರುತ್ತಾರೆ ಹಾಗೆ ಕಾಮ ಕ್ರೋಧ ಮದ ಮತ್ಸರಗಳು ಯಾವುದೂ ಆ ಯುಗದಲ್ಲಿ ಇರುವುದಿಲ್ಲ ಹಾಗಾಗಿ ಅಧರ್ಮಪಾದವಿದ್ದಸ್ತು ತ್ರಿಭಿರಂಶೈ ಪ್ರತಿಷ್ಠಿತ ತ್ರೇತಾಯಂ ದ್ವಾಪರೆ ಅರ್ಧೇನ ವ್ಯಾಮಿಶೋ ಧರ್ಮ ಉಚ್ಯತೆ ಅಂತ ಹೇಳ್ತಾನೆ ಅಂದರೆ ತ್ರೇತಾಯವು ಪ್ರಾರಂಭವಾದ ನಂತರ ಕಾಮಕ್ರೋಧಾದಿಗಳು ಮನುಷ್ಯನಲ್ಲಿ ನುಸಿಳಿ ಅದರಿಂದ ಉಂಟಾಗುವಂತಹ ಚತುಷ್ಪಾದಾದಿಯಾದಂತಹ ಧರ್ಮದಲ್ಲಿ ಒಂದು ಕಾಲನ್ನು ತಿಂದು ಹಾಕ್ತದೆ ಕೃತಯುಗದಲ್ಲಿ ಎಲ್ಲವೂ ಧರ್ಮಯುತ ಆಗಿರ್ತಾರೆ ಆದರೆ ತ್ರೇತಾಯುಗದಲ್ಲಿ ಅಲ್ಲಿ ಧರ್ಮ ಅಧರ್ಮವು ನುಸುಳಿ ಅಲ್ಲಿ ಒಂದು ಪಾದವನ್ನು ಆ ಧರ್ಮ ಅಂತ ಹೇಳುವಂಥ ಒಂದು ಪಾದವನ್ನು ತಿಂದು ಹಾಕುತ್ತದೆ ನಾವು ರಾಮಾಯಣವನ್ನು ನೋಡ್ತೇವೆ ಅದು ತ್ರೇತಾಯುಗದಲ್ಲಿ ಅಲ್ಲಿ ರಾಮನು ಧರ್ಮಯುತನಾಗಿದ್ದರೂ ಕೂಡ ಅಷ್ಟ ದಿಕ್ಪಾಲಕರಂತೇಳುವವರು ಅವನ ಆಸ್ಥಾನದಲ್ಲಿ ದಿನನಿತ್ಯವೂ ಇದ್ದುದರ ಇದ್ದರೂ ಕೂಡ ಅವನಲ್ಲಿ ಒಂದು ಅಧರ್ಮ ಅಂತ ಹೇಳುವಂಥದ್ದು ಇದ್ದರಿಂದ ಅಲ್ಲಿ ಯುದ್ಧ ಮಾಡಿ ತನ್ನ ಸರ್ವಸ್ವವನ್ನು ಆತ ಇಡೀ ತನ್ನ ರಾಜ್ಯವನ್ನೇ ಕಳೆದುಕೊಳ್ಳುವಂಥ ಸ್ಥಿತಿ ಉಂಟಾಯಿತು ಇದಕ್ಕೆ ಕಾರಣ ಅಲ್ಲಿ ಆತನಲ್ಲಿ ಅಧರ್ಮವನ್ನು ಸುಳಿದ್ದರಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಮುಂದೆ ದ್ವಾಪರ ಯುಗದಲ್ಲಿ ಧರ್ಮ ಮತ್ತು ಅಧರ್ಮಗಳೆರಡೂ ಕೂಡ ಸರಿಸಮಾನವಾಗಿರ್ತದೆ ಒಂದು ಐವತ್ತು ಜನರು ಧರ್ಮಯುತವಾಗಿದ್ದರೆ ಇನ್ನು ಐವತ್ತು ಜನರು ಅಧರ್ಮವನ್ನು ಅನುಸರಣೆ ಮಾಡ್ತಾರೆ ಅಂದರೆ ಐವತ್ತು ಜನರು ಸಂಪೂರ್ಣವಾಗಿ ಹೇಳುವಂಥದ್ದು ಅಲ್ಲ ಅವರಲ್ಲಿ ಸ್ವಲ್ಪ ಅಧರ್ಮದ ಭಾವನೆ ಹೇಳುವಂಥದ್ದು ಆಗಿನ ಕಾಲದಲ್ಲಿ ಇರ್ತದೆ ಈ ಅಲ್ಲಿ ಎರಡು ಕಾಲುಗಳು ಮಾತ್ರವೇ ಅಲ್ಲಿ ಧರ್ಮವು ಹೊಂದುತ್ತದೆ ಆದ್ದರಿಂದ ಅಲ್ಲಿ ಧರ್ಮಾತ್ಮನಾದಂತಹ ಧರ್ಮಜ ಅಂತೇಳುವವನು ಒಂದು ಕಡೆಯಲ್ಲಿ ಅಧರ್ಮವನ್ನು ಅನುಸರಿಸುವಂತಹ ಅಲ್ಲಿ ಕೌರವರು ಮತ್ತೊಂದು ಕಡೆಯಲ್ಲಿ ಆಗಿ ಅಲ್ಲಿ ಕುರುಕ್ಷೇತ್ರದಂತಹ ಯುದ್ಧಗಳು ನಡೆಯಲಿಕ್ಕೆ ಸಾಧ್ಯ ಉಂಟು ಯಾಕಂದರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಆಗುವಾಗ ಅಲ್ಲಿ ಹೇಳುವಂಥದ್ದು ಉಂಟು ಯಾಕೆ ಈ ರೀತಿಯಾದ್ದು ಸಂಭವಿಸ್ತದೆ ನೀನಿರುವಾಗಲೂ ಈ ರೀತಿಯಾದಂತಹ ಹಾನಿಗಳು ಯಾಕೆ ಆಗ್ತದೆ ಅಂತ ಹೇಳಿದರೆ ಅದು ಯಾವಾಗ ಅಧರ್ಮವು ಭೂಮಿಯಲ್ಲಿ ನೆನೆಸಿದಾಗ ಅಂದರೆ ಪಾಂಡವರಲ್ಲಿಯೂ ಕೂಡ ದೃಪದನಂತಹ ಕಡು ಮೂರ್ಖರು ಇದ್ದರು ಕೌರವರಲ್ಲೂ ಕೂಡ ಮೂರ್ಖರಿದ್ರು ಇವರೆಲ್ಲರನ್ನೂ ಒಂದು ಕಡೆ ಸೇರಿ ಅವರನ್ನು ನಾಶ ಮಾಡುವುದೇ ನನ್ನ ಗುರಿ ಅಂತೇಳುವ ಮಾತನ್ನು ಅಲ್ಲಿ ಹೇಳಿತ್ತು ಹಾಗಾಗಿ ಅಲ್ಲಿ ಐವತ್ತು ಭಾಗ ಅಲ್ಲಿ ಅಧರ್ಮ ಐವತ್ತು ಭಾಗ ಅಂತೇಳುವಂಥದ್ದು ಧರ್ಮ ಅಲ್ಲಿ ದ್ವಾಪರಾಯುಗದಲ್ಲಿ ಉಂಟಾಗುತ್ತದೆ ಹಾಗೆ ಚತುರ್ಥಾಂಶೇನ ಧರ್ಮಸ್ಥು ಮನುಷ್ಯಾತ್ನು ಉಪತಿಷ್ಠಿ ಆಯುರ್ವೇದ್ಯ ಮತೋಬುದ್ಧಿರ್ಬಲಂ ತೇಜಸ್ಸ ಪಾಂಡವ ಮನುಷ್ಯಾಣ ಮನುಯುಗಂ ಸಹತೀತಿ ಅಂತ ಅಂತೇಳ್ತಾರೆ ಅಂದರೆ ಮುಂದಿನ ಯುಗದ ಕಲಿಯುಗಕ್ಕೆ ತಾಮಸ ಅಂತ ಅಂತೇಳುವಂಥದ್ದು ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿಗಳಿದ್ದರೆ ಆತ ಒಳ್ಳೆಯ ಪರಿಪೂರ್ಣವಾದಂತಹ ಆತನಲ್ಲಿ ಜ್ಞಾನ ಇದ್ದರೆ ಆತನನ್ನು ತಾಮಸ ಬುದ್ಧಿ ಆತನೊಬ್ಬ ತಾಮಸ ವ್ಯಕ್ತಿ ಅಂತ ನಾವು ಹೇಳುವಂಥದ್ದು ಹಾಗೇ ಅದು ತಾಮಸ ಯುಗವೆಂದು ಕಲಿಯುಗವನ್ನು ಕರೆಯುವಂಥದ್ದು ಅಂದರೆ ಕಲಿಯುಗದಲ್ಲಿ ತಾಮಸಗಳು ಪ್ರಮಾಣ ಜಾಸ್ತಿ ಒಳ್ಳೆಯ ವ್ಯಕ್ತಿ ಅಂತ ಒಬ್ಬ ಇದ್ದರೆ ಅವನು ಅಲ್ಲಿ ಮೊದಲನೇ ಹೇಳಿದಾಗೆ ಆತನಲ್ಲಿ ಸಾತ್ವಿಕ ಮನೋಭಾವ ಅಂತ ಹೇಳುವಂಥದ್ದು ಸಾತ್ವಿಕ ವೃತ್ತಿ ಉಳ್ಳವರು ಸಾತ್ವಿಕ ಮನಸ್ಸುಳ್ಳವರು ಅಲ್ಲಿ ಒಳ್ಳೆಯ ವ್ಯಕ್ತಿಗಳಾಗ್ತಾರೆ ಅದಕ್ಕೆ ವಿರುದ್ಧವಾದವರು ಅಲ್ಲಿ ತಾಮಸ ಗುಣವನ್ನು ಹೊಂದಿದವರಾಗುತ್ತಾರೆ ಆ ಯುಗದಲ್ಲಿ ಮೂರು ಭಾಗವು ಅಧರ್ಮವು ಒಂದು ಭಾಗ ಧರ್ಮವು ಅಲ್ಲಿ ಮನುಷ್ಯನಲ್ಲಿ ಇರುತ್ತದೆ ಯುಗದಿಂದ ಯುಗಕ್ಕೆ ಧರ್ಮವು ಕ್ಷಯಿಸುವಂತೆ ಅಲ್ಲಿ ಧರ್ಮವು ಕ್ಷೀಣವಾಗುತ್ತಾ ಹೋಗುತ್ತಿದ್ದಂತೆಯೇ ಮನುಷ್ಯನ ಆಯುಷ್ಯ ವೀರ್ಯ ಬಲ ಶಕ್ತಿ ಸಾಮರ್ಥ್ಯ ಹಾಗೆ ಇವುಗಳೆಲ್ಲವೂ ಕೂಡ ಕ್ಷಯಿಸುತ್ತಾ ಹೋಗುತ್ತವೆ ಅಂದರೆ ಕಲಿಯುಗದ ಕಡೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೇಳುವಂಥ ಚತುರ್ಬರ್ಣದವರು ಅಲ್ಲಿ ಹೇಳಲಿಕ್ಕೆ ಮಾತ್ರ ಆ ಧರ್ಮಗಳ ಆಗಿರುತ್ತಾರೆ ಹೊರತು ಯಾರೂ ಕೂಡ ಆ ಧರ್ಮಕ್ಕೆ ಅನುಸಾರವಾದಂಥ ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡುವುದಿಲ್ಲ ನೆಪ ಮಾತ್ರಕ್ಕೆ ಅವರು ಧರ್ಮವನ್ನು ಆಚರಿಸುತ್ತಾರೆ ಸರ್ವರು ಅಸತ್ಯ ಭಾಷಿಗಳೇ ಆಗಿರುವುದರಿಂದ ನಾವು ಇವು ಗಮನಿಸಬಹುದು ದಿನ ಬೆಳಗಾದರೆ ಜನರು ಅಲ್ಲಿ ಅಗತ್ಯ ಇಲ್ಲದಿದ್ದರೂ ಕೂಡ ಸುಳ್ಳನ್ನೇ ಹೇಳುವಂಥದ್ದು ಏನು ನೀವು ಮನೆಯಲ್ಲೇ ಇದ್ರೆ ಅಂತ ಇಲ್ಲಪ್ಪ ನಾನೆಲ್ಲ ಹೊತ್ತಾಡಿಕೊಂಡೆಲ್ಲ ಹೋಗಿ ಬಂದಿದ್ದೆ ಅಂತ ಅವನು ನಿಜವಾಗೂ ಮನೆಯಲ್ಲೇ ಇದ್ದದ್ದು ಆದರೆ ಹೇಳುವಂಥ ಸುಳ್ಳು ಅಗತ್ಯ ಇಲ್ಲದಿದ್ದರೂ ಅದು ಅಭ್ಯಾಸ ಬಲದಿಂದ ಸುಳ್ಳನ್ನೇ ಹೇಳುವಂಥದ್ದು ಹಾಗೆ ದಿನಕ್ಕೆ ನೂರಕ್ಕೆ ತೊಂಬತ್ತೊಂಬತ್ತು ಪಾಲು ಅಗತ್ಯವಿದ್ದರೂ ಅಗತ್ಯ ಇಲ್ಲದಿದ್ದರೂ ಜನರು ಸುಳ್ಳನ್ನೇ ಈ ಕಲಿಯುಗದಲ್ಲಿ ಹೇಳುವಂಥದ್ದು ನಮ್ಮ ಅನುಭವಕ್ಕೆ ಬರುತ್ತದೆ ಆದ್ದರಿಂದ ಅವರ ಆಯುಷ್ಯವು ಕ್ಷೀಣಿಸುತ್ತದೆ ಹೀಗೆ ಸುಳ್ಳು ಹೇಳಿದ ಪರಿಣಾಮ ಏನು ಅಂತೇಳಿದರೆ ಅವರ ಆಯುಷ್ಯಗಳು ಕ್ಷೀಣಿಸುತ್ತದೆ ಇಲ್ಲದಿದ್ದರೆ ಈಗಿನ ಕಾಲದಲ್ಲಿ ತಂತ್ರಜ್ಞಾನ ಅಂತ ಹೇಳುವಂಥದ್ದು ಬಹಳ ಉತ್ತುಂಗ ಸ್ಥಿತಿಯಲ್ಲಿದೆ ಪ್ರತಿಯೊಂದಕ್ಕೂ ಔಷಧವನ್ನು ವಿಜ್ಞಾನಿಗಳು ಕಂಡು ಹುಡುಕಿದ್ದಾರೆ ಆದರೆ ಹಿಂದೆ ಯಾವುದೇ ಇಂತಹ ತಂತ್ರಜ್ಞಾನ ಇತ್ಯಾದಿಗಳು ಇಲ್ಲದಿದ್ದರೂ ಜನರು ನೂರಕ್ಕೆ ನೂರು ವರ್ಷ ಪರಿಪೂರ್ಣತೆಯಿಂದ ಸದೃಢವಾಗಿ ಆರೋಗ್ಯಯುತರಾಗಿ ಬದುಕಿದ್ರು ಆಗ ಜನರಿಗೆ ಶುಗರ್ ಯಾವುದು ಬಿ ಪಿ ಯಾವುದು ಹಾರ್ಟ್ ಅಟ್ಯಾಕ್ ಅಂದರೆ ಏನಂತೇಳಿ ಜನರಿಗೆ ಗೊತ್ತಿರಲಿಲ್ಲ ಎಲ್ಲರೂ ಕೂಡ ಸದೃಢವಾಗಿ ಆರೋಗ್ಯಯುತವಾಗಿ ಇದ್ದರು ಹಾಗಾದರೆ ಈಗ ಇಷ್ಟೆಲ್ಲ ಸವಲತ್ತುಗಳು ಇದ್ದರೂ ಕೂಡ ಜನರು ಯಾಕೆ ಈ ರೀತಿಯಾದಂಥ ತೊಂದರೆಗೆ ಅನುಭವಿಸ್ತಾ ಇದ್ದಾರೆ ದುರ್ಮ ಮರಣಕ್ಕೆ ಒಳಗ್ತಾ ಇದ್ದಾರೆ ನಾನಾ ವಿಧವಾದಂಥ ಕಾಯಿಲೆಗಳಿಗೆ ತುತ್ತಾಗಿ ಅವರು ಕಷ್ಟವನ್ನು ಪಡ್ತಾ ಇದ್ದಾರೆ ಅಂದರೆ ಅವರು ಅಸತ್ಯವಾದಿಗಳಾಗಿರುವುದೇ ಇದಕ್ಕೆ ಮುಖ್ಯವಾದಂಥ ಕಾರಣ ಇದು ಯಾರು ಕೂಡ ಇದನ್ನು ಹೇಳಿದರೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮಾರ್ಕಂಡೇಯ ಮಹರ್ಷಿಗಳು ಅಲ್ಲಿ ಧರ್ಮರಾಜನಿಗೆ ಈ ಹಿಂದೆಯೇ ಈ ವಿಚಾರವನ್ನು ಹೇಳಿದರು ಕಲಿಯುಗದಲ್ಲಿ ಈ ರೀತಿಯಾದ ಜನರು ಅಲ್ಲಿ ಪತನವನ್ನು ಹೊಂದುತ್ತಾರೆ ಎಂಬುದಾಗಿ ಹಾಗೆ ಪರಿಪೂರ್ಣ ವಿದ್ಯೆ ಇಲ್ಲದ ಅವರು ಸಹಜವಾಗಿ ವಿನಯ ಸಂಪನ್ನರಾಗುವುದಿಲ್ಲ ಮನುಷ್ಯನಲ್ಲಿ ಪರಿಪೂರ್ಣವಾದಂಥ ವಿದ್ಯೆ ಅಂತ ಹೇಳುವಂಥದ್ದು ಇರಬೇಕು ವಿದ್ಯೆ ಅಂತ ಹೇಳಿದರೆ ಇಲ್ಲಿ ನಾವು ಕಲಿಯುವಂಥ ಡಾಕ್ಟ್ರ್ ಇಂಜಿನಿಯರ್ ಅಥವಾ ಇನ್ನಾವುದೋ ವಿದ್ಯೆ ಅಲ್ಲ ಅಂದರೆ ಆಧ್ಯಾತ್ಮಿಕ ವಿದ್ಯೆ ಮೋಕ್ಷಕ್ಕೆ ಬೇಕಾದಂಥ ವಿದ್ಯೆ ಸತ್ಯವ ಧರ್ಮ ಇತ್ಯಾದಿಗಳ ಕುರಿತು ಚಿಂತನೆಯನ್ನು ನಡೆಸುವಂಥ ವಿದ್ಯೆ ಜನರಲ್ಲಿ ಇಲ್ಲದೆ ಇರುವುದರಿಂದ ಅವರು ಅಲ್ಪ ವಿದ್ಯೆಗಿಂದಲೇ ಅವರು ಲೋಭಿಗಳಾಗ್ತಾರೆ ಸುಳ್ಳುಗಾರರಾಗ್ತಾರೆ ಹಾಗೆ ಅನೇಕ ರೀತಿಯಾದಂಥ ಕಷ್ಟಕರ್ಮಗಳಿಗೆ ಅಲ್ಲಿ ತುತ್ತಾಗ್ತಾರೆ ಅವರ ಎಲ್ಲ ದುಃಖಗಳು ಚಿಂತನೆಗಳು ಅವರು ಅಧರ್ಮಿಗಳಾಗಿರುವುದೇ ಅದಕ್ಕೆ ಮುಖ್ಯವಾದಂಥ ಕಾರಣ ಇದು ಮಾರ್ಕಾಂಡಯ ಮಹರ್ಷಿಗಳು ಧರ್ಮರಾಜನಿಗೆ ಹೇಳಿ ಹಾಗೆ ಅನೇಕ ವಿಚಾರಗಳನ್ನು ಅಲ್ಲಿ ಧರ್ಮರಾಜರಿಗೆ ಮುಂದುವರೆದು ಹೇಳ್ತಾರೆ ಅಂದರೆ ಆ ಮನುಷ್ಯನು ಹೇಗೆ ಕಷ್ಟವನ್ನು ಪಡ್ತಾನೆ ಅಥವಾ ಮುಂದೆ ಆ ಕಲಿಯುಗದಲ್ಲಿ ಯಾವ ರೀತಿಯೆಲ್ಲ ವಿಚಾರಗಳು ಇರ್ತವೆಂಬುದನ್ನು ಬಹಳಷ್ಟು ವಿಚಾರಗಳನ್ನು ಧರ್ಮರಾಜನಿಗೆ ಹೇಳ್ತಾನೆ ಹಾಗೆ ಅಲ್ಲಿ ಪಾಂಡವರಲ್ಲಿ ಧರ್ಮರಾಜನು ಇಲ್ಲದ ವೇಳೆಯಲ್ಲಿ ಮಹಾತ್ಮನಾದಂಥ ಶ್ರೀಕೃಷ್ಣ ಪರಮಾತ್ಮ ಒಂದು ದಿನ ಬರ್ತಾನೆ ಆಗ ಅರ್ಜುನ ಭೀಮ ನಕುಲ ಸಹದೇವರು ಮಾತ್ರ ಇದ್ದರು ಹೀಗೆ ಅವರು ಕೂಡ ಅಲ್ಲಿ ಮಾತನಾಡುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಅರ್ಜುನ ಸಹಜವಾದಂಥ ಅರ್ಜ ಕೃಷ್ಣನ ಮೇಲಿನ ಸಲಿಗೆಯಿಂದ ಅವನಕ್ಕೆ ಮನಸ್ಸಿಗೆ ಬರ್ತದೆ ಹಾಗಾದರೆ ಈ ಯುಗದಲ್ಲಿ ನಾವಿದ್ದೇವೆ ಕೃತಯುಗ ತ್ರೇತಾಯುಗದಲ್ಲಿ ಏನೆಲ್ಲ ಆಯಿತು ಎಂಬಂಥ ಜ್ಞಾನ ನಮಗೆ ಉಂಟು ಆದರೆ ಮುಂದೆ ದ್ವಾಪರ ಯುಗ ಅದನ್ನು ಸಂಭವಿಸಬೇಕು ಘಟನೆಗಳು ಘಟಿಸಬೇಕಷ್ಟೆ ಆದರೆ ಆ ಕಲಿಯುಗ ಅಂದರೆ ಏನು ಕಲಿಯುಗದಲ್ಲಿ ಏನಿರ್ತದೆ ಎಂಬಂಥ ಸಹಜವಾದಂತಹ ಒಂದು ವಿಚಾರದಿಂದ ಅಲ್ಲಿ ಕೃಷ್ಣನನ್ನು ಅಲ್ಲಿ ಪ್ರಶ್ನೆ ಮಾಡುವಂಥದ್ದು ಕೃಷ್ಣನಲ್ಲಿ ಆ ಪ್ರಶ್ನೆಯನ್ನು ಇಟ್ಟಾಗ ಕೃಷ್ಣ ಪರಮಾತ್ಮ ಇವರೆಲ್ಲರೂ ಜ್ಞಾನಿಗಳಾದರೂ ಕೂಡ ಕೇವಲ ನಾವು ಮಾತಿನಿಂದ ಹೇಳಿದರೆ ಜನರಿಗೆ ಅರ್ಥ ಆಗುವುದಿಲ್ಲ ಒಂದು ಪುಟ್ಟ ಮಗುವಿಗೆ ಬೆಂಕಿ ಅಂತ ಹೇಳಿದರೆ ಏನಂತ ಕೇಳಿದರೆ ಅಯ್ಯೋ ಅದು ಬೆಂಕಿ ಹತ್ರ ಹೋಗಬಾರ್ದು ಅದು ಕೈ ಸುಡ್ತದೆ ಸುಟ್ಟರೆ ಬೊಪ್ಪೆ ಬರ್ತದೆ ನೋವಾಗ್ತದೆ ಅಂತೇಳಿದರೆ ಮಗುವಿಗೆ ಪಕ್ಕನೇ ಗೊತ್ತಾಗುವುದಿಲ್ಲ ಆ ಜ್ಞಾನ ಏನೆಂಬುದನ್ನು ಆ ಬೆಂಕಿಯ ಹತ್ತಿರ ಹೋಗಿ ತೋರಿದಾಗ ಅದರ ಶಾಖಕ್ಕೆ ಅದು ಮಗು ಬೇದರ್ತದೆ ಹೌ ತಂದೆ ಹೇಳಿದ್ದು ಅಥವಾ ಇವರು ಹೇಳಿದ್ದು ಸರಿ ಉಂಟು ಇದು ಬಹಳ ಕಷ್ಟವನ್ನು ಕೊಡುವಂಥದ್ದು ಕೈ ಇಟ್ಟರೆ ಸುಡಬಹುದು ಅಂತ ಹೇಳುವ ಜ್ಞಾನ ಬರ್ತದೆ ಅದಕ್ಕಾಗಿ ಶ್ರೀಕೃಷ್ಣ ಅರ್ಜುನನಲ್ಲಿರುವಂತಹ ಬಿಲ್ ಬಾಣಗಳನ್ನು ತೆಗೆದುಕೊಂಡು ಅದರಲ್ಲಿ ನಾಲ್ಕು ಬಾಣಗಳನ್ನು ತೆಗೆದುಕೊಂಡು ನಾಲ್ಕು ದಿಕ್ಕಿಗೆ ಹುಡ್ತಾನೆ ಅಂದರೆ ನಾಲ್ಕು ದಿಕ್ಕಿಗೆ ಎಸಿತಾನೆ ಆಮೇಲೆ ಆ ಪಾಂಡವರಲ್ಲಿ ಹೇಳ್ತಾನೆ ನೀವು ನಾಲ್ಕು ಜನ ಇದ್ದೀರಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಆ ಬಿಟ್ಟಂತಹ ಬಾಣವನ್ನು ನೀವು ಹಿಡಿದುಕೊಂಡು ಬನ್ನಿ ಆಮೇಲೆ ನಿಮಗೆ ಕಲಿಯುಗ ಅಂದರೆ ಏನು ಎಂಬ ವಿಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ ಅಂತ ಕೃಷ್ಣ ಹೇಳಿದ ಮಾತಿಗೆ ಅಲ್ಲಿ ಮರು ಉತ್ತರವನ್ನು ಎದುರು ಉತ್ತರವನ್ನು ಕೊಡುವಂಥದ್ದಲ್ಲ ಅದಕ್ಕಾಗಿ ಅವನ ಮೇಲಿಂದ ಭಕ್ತಿಯಿಂದ ಜ್ಞಾನವನ್ನು ತಿಳಿಯಬೇಕೆಂಬ ಆಸಕ್ತಿಯಿಂದ ನಾಲ್ವರು ನಾಲ್ಕು ದಿಕ್ಕುಗಳಿಗೆ ಕೂಡ ಬಾಣವನ್ನು ಹುಡುಕುತ್ತಾ ಅಲ್ಲಿ ಹೊರಡ್ತಾರೆ ಅರ್ಜುನ ಮೊದಲು ಹೋದಾಗ ಅವನು ಹೋದಂತಹ ದಿಕ್ಕಿನಲ್ಲಿ ಬಾಣವೂ ಸಿಗ್ತದೆ ಬಾಣವನ್ನು ಹೆಕ್ಕುವಂಥ ಸಂದರ್ಭದಲ್ಲಿ ಒಂದು ಮಧುರವಾದಂಥ ಧ್ವನಿಯು ಕೇಳ್ತದೆ ಓ ಇದು ಎಲ್ಲಿಂದ ಬಂತು ಈ ಮಧುರವಾದಂಥ ಅಂತ ನೋಡಿದಾಗ ಕೋಗಿಲೆಯು ಮಧುರವಾದಂಥ ಧ್ವನಿಯಿಂದ ಕೂಗುತ್ತಿತ್ತು ಆದರೆ ಅಲ್ಲಿಯೇ ಒಂದು ಇದ್ದ ಯಾವುದೋ ಒಂದು ಚಿಕ್ಕ ಸಾಧು ಪ್ರಾಣಿಯ ಮಾಂಸವನ್ನು ಅದು ಕುಕ್ಕಿ ಕುಕ್ಕಿ ತಿನ್ನುತ್ತಾ ಇತ್ತು ಅಯ್ಯೋ ಇಷ್ಟು ಒಳ್ಳೆ ಹಾಡುವಂತಹ ಈ ಸಾತ್ವಿಕವಾದಂಥ ಒಂದು ಪ್ರಾಣಿ ಈ ರೀತಿಯಾದಂತಹ ದುರ್ವರ್ತನೆಯನ್ನು ಕಂಡು ಅವನಿಗೆ ಒಂದು ರೀತಿಯಾದಂಥ ಜಿಗುಪ್ಸೆ ಉಂಟದೆ ಆ ಕೋಗಿಲೆ ಮೇಲೆ ಇದ್ದಂಥ ಗೌರವ ಭಾವನೆ ಹೊರಟು ಹೋಗ್ತದೆ ತನ್ನ ಬಾಣವನ್ನು ಹಿಡಿದುಕೊಂಡು ಆತ ಇತ್ತ ಬರ್ತಾನೆ ಇತ್ತ ಭೀಮ ಕೂಡ ತಾನು ಹೋದಂಥ ದಿಕ್ಕಿನಲ್ಲಿ ಬಾಣವನ್ನು ಅರಸುತ್ತಾ ಹೋದಾಗ ಐದು ಬಾವಿಗಳು ಇದ್ದ ಕಡೆಯಲ್ಲಿ ಅವನು ಬಾಣವು ಸಿಗುತ್ತದೆ ಆ ಬಾಣವನ್ನು ಕೈಗೆ ಎತ್ತಿಕೊಳ್ತಾನೆ ಆದರೆ ಅಲ್ಲಿ ಒಂದು ಅವನಿಗೆ ಸೋಜಿಗ ಕಾಣ್ತದೆ ಐದು ಬಾವಿಗಳು ಒಂದೇ ಕಡೆಯಲ್ಲಿ ಇದ್ದವು ನಾಲ್ಕು ಬಾವಿಗಳಲ್ಲಿ ತುಂಬ ನೀರು ಅದರಲ್ಲಿದ್ದಂಥ ಮಧ್ಯ ಬಾವಿಯಲ್ಲಿ ನೀರೇ ಇರಲಿಲ್ಲ ಆ ನೀರಾದರೂ ಬಹಳ ಸಿಹಿಯಾಗಿತ್ತು ಸ್ವಚ್ಛವಾಗಿತ್ತು ಒಳ್ಳೆಯದಾಗಿತ್ತು ಪನ್ನೀರಿನಂತೆ ಬಹಳ ಆಕರ್ಷಕವಾಗಿತ್ತು ಅವನಿಗೆ ಅಚ್ಚರಿ ಅನ್ನಿಸ್ತದೆ ಆದರೂ ಒಂದು ರೀತಿಯ ಭಾವನೆಯನ್ನು ತೋಡದೆ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ತನ್ನ ಬಾಣವನ್ನು ಹಿಡಿದುಕೊಂಡು ಕೃಷ್ಣನಲ್ಲಿ ಬರ್ತಾನೆ ಹಾಗೆ ನಕುಲನು ಕೂಡ ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಬಾಣವು ಸಿಗ್ತದೆ ಆ ಬಾಣವನ್ನು ಆತ ಕೈಯಿಂದ ಹಿಡಿದುಕೊಂಡು ಮರಳಿ ಬರುತ್ತಿರುವಂಥ ಸಂದರ್ಭದಲ್ಲಿ ಆಗ ತಾನೇ ಕರು ಹಾಕಿದಂಥ ಹಸುವು ತನ್ನ ಕರುವನ್ನು ನೆಕ್ಕಲಿಕ್ಕೆ ಪ್ರಾರಂಭ ಮಾಡಿತ್ತು ಹೀಗೆ ಕರುಗಳನ್ನು ನೆಕ್ಕುವಂಥದ್ದು ಹಸುಗಳಂದು ಅಭ್ಯಾಸವೇ ಯಾಕಂದರೆ ಅದನ್ನು ಸ್ವಚ್ಛಗೊಳಿಸುವಂಥದ್ದು ಅಂದರೆ ಪ್ರೀತಿ ತೋರಿಸುವಂಥದ್ದು ನೆಕ್ಕುವುದಂದರೆ ಅದು ಪ್ರೀತಿಯನ್ನು ವ್ಯಕ್ತಪಡಿಸುವುದು ಅಂತ ಅರ್ಥ ಹಾಗೆ ನೆಕ್ಕಿ ನೆಕ್ಕಿ ಅದರ ಚರ್ಮ ಕಿತ್ತು ಹೋಗಿ ರಕ್ತ ಬರುವವರೆಗೂ ಅದು ನೆಕ್ತಾಯಿತ್ತು ಇದು ಕಂಡು ಅವನಿಗೆ ವಿಚಿತ್ರ ಅನಿಸ್ತದೆ ಅಯ್ಯೋ ಇದಕ್ಕೆ ಸ್ವಲ್ಪವೂ ಗೊತ್ತಾಗೋದಿಲ್ವ ಆ ಕರುವನ್ನು ಆಗೋದಿಲ್ಲ ಇದು ನಗ್ತಾ ಉಂಟು ರಕ್ತ ಬರ್ತಾ ಉಂಟು ಇದರಿಂದಲೂ ಒಂದು ರೀತಿಯಾದಂಥ ಜಗುಪ್ಸೆಯನ್ನು ಹೊಂದಿ ದುಃಖಿತನಾಗಿ ಆತ ಬರ್ತಾನೆ ಹಾಗೆ ಮುಂದೆ ಸಹದೇವ ಆತನು ಬಾಣವನ್ನು ಹುಡುಕುತ್ತಾ ಹೋದಂಥ ಸಂದರ್ಭದಲ್ಲಿ ದೊಡ್ಡ ಪರ್ವತದ ಶಿಖರದ ಬುಡದಲ್ಲಿ ಆ ಬಾಣ ಇದ್ದಿತ್ತು ಅದನ್ನು ಪಡೆದುಕೊಂಡು ಬರುವಾಗ ಪರ್ವತದ ತುತ್ತ ತುದಿಯಲ್ಲಿ ಇದ್ದಂಥ ಬೃಹದಾಕಾರದ ಒಂದು ಬಂಡೆ ಅಲ್ಲಿ ಉರುಳಿಕೆ ಪ್ರಾರಂಭವಾಯಿತು ಸಹಜವಾಗಿ ಅಲ್ಲಿ ಬಂಡೆ ಉರುಳುವಾಗ ಅದರ ಕೆಳಗಿದ್ದ ಬಂಡೆಗಳು ಕೂಡ ಪುಡಿ ಪುಡಿಯಾಗುತ್ತಾ ಅಲ್ಲಿ ನಾಶವಾಗ್ತಾ ಇತ್ತು ಕೆಳಗಿದ್ದಂಥ ಗಿಡಗಳು ಕೂಡ ಉರುಳಿ ಬೀಳ್ತಾ ಇತ್ತು ಕೊನೆಯದಾಗಿ ಆತ ಗಮನಿಸ್ತಾನೆ ಯಾವುದೋ ಒಂದು ಸಣ್ಣದಾದಂತಹ ಗಿಡಕ್ಕೆ ಆ ಬಂಡೆಯು ಸಿಕ್ಕಿ ಅದು ಅಲ್ಲೇ ನಿಂತು ಬಿಟ್ಟಿತ್ತು ಬಹಳ ವಿಚಿತ್ರ ಅನ್ನಿಸ್ತದೆ ಅವನಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಹೀಗೆ ಅಲ್ಲಿದ್ದ ಬಾಣವನ್ನು ಹಿಡಿದುಕೊಂಡು ನಾಲ್ವರು ಕೂಡ ಕೃಷ್ಣನ ಬಳಿಗೆ ಬರ್ತಾರೆ ಬಂದವರೇ ಆ ಬಾಣವನ್ನು ಕೃಷ್ಣನಿಗೆ ಒಪ್ಪಿಸುತ್ತಾ ಅಲ್ಲಿ ತಮ್ಮ ಅನುಭವವನ್ನು ಕೃಷ್ಣನಲ್ಲಿ ಹಂಚುತ್ತಾರೆ ನೋಡಿ ನಾವೆಲ್ಲ ಹೋದಾಗ ಈ ರೀತಿಯಾದಂಥ ಅನುಭವ ನಮಗೆ ಆಯಿತು ಅಂತ ಆಗ ಕೃಷ್ಣ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಮೊದಲನೆಯದಾಗಿ ಅರ್ಜುನನು ಕಂಡಂಥ ದೃಶ್ಯ ಅಂದರೆ ಕೋಗಿಲೆಯು ಅಲ್ಲಿ ಒಂದು ದ ಯಾವುದೋ ಒಂದು ಸಾತ್ವಿಕವಾದಂಥ ಪ್ರಾಣಿಯನ್ನು ಕುಕ್ಕಿ ಮಾಂಸವನ್ನು ತಿನ್ನುವುದನ್ನು ಆತ ವಿಶ್ಲೇಷಣೆ ಮಾಡ್ತಾನೆ ಅರ್ಜುನ ಅಲ್ಲಿ ಪಾಂಡವರಿಗೆ ಹೇಳ್ತಾನೆ ನೋಡಿ ನೀವು ಕಲಿಯುಗ ಅಂದರೆ ಏನು ಅಂತ ಕೇಳಿದರೆ ಕಲಿಯುಗದಲ್ಲಿ ಬ್ರಾಹ್ಮಣರು ಮಧುರವಾದಂಥ ಮಾತುಗಳನ್ನು ಆಡ್ತಾರೆ ಒಳ್ಳೆಯ ಜ್ಞಾನವನ್ನು ಪಡಿತಾರೆ ಹಾಗೆಯೇ ತಮ್ಮಲ್ಲಿ ಬರುವಂಥ ಭಕ್ತರನ್ನು ಅಲ್ಲಿ ಕೋಗಿಲೆಯು ಹೇಗೆ ಕುಕ್ಕಿ ಕುಕ್ಕಿ ಹಿಂಸೆ ಮಾಡ್ತಾ ಇತ್ತು ಅದೇ ರೀತಿ ಬ್ರಾಹ್ಮಣರು ಕೂಡ ಅಲ್ಲಿ ಕಲಿಯುಗದಲ್ಲಿ ವರ್ತಿಸುತ್ತಾರೆ ಇದು ಅದರ ಸೂಚನೆ ಅಂತ ಹಾಗಾದರೆ ಭೀಮನು ಕಂಡಂಥ ದೃಶ್ಯ ಐದು ಬಾವಿಗಳಿದ್ದವು ಬಾವಿಯ ಮಧ್ಯದಲ್ಲಿ ನೀರಿರುವುದಿಲ್ಲ ಇದನ್ನು ಅಲ್ಲಿ ಕೇಳಿದಾಗ ಅಲ್ಲಿ ಭೀಮನಿಗೆ ಕೊಡುವಂಥ ಉತ್ತರ ಕಲಿಯುಗದಲ್ಲೂ ಅಷ್ಟೇ ಬಹಳಷ್ಟು ಶ್ರೀಮಂತ ಜನರು ಇರ್ತಾರೆ ಅವರ ಮಧ್ಯದಲ್ಲಿ ಬಡವರು ಕೂಡ ಇರ್ತಾರೆ ಆದರೆ ತಮ್ಮಲ್ಲಿ ಯಥೇಚ್ಛವಾದಂಥ ಸಂಪತ್ತುಗಳು ಇದ್ದರೂ ಕೂಡ ಅಲ್ಲಿ ಬಡವರಿಗೆ ಅವರು ಪ್ರಾಮಾಣಿಕವಾಗಿ ಕೊಡುವಂಥ ಮನಸ್ಸು ಮಾಡುವುದಿಲ್ಲ ಆ ಐದು ಬಾವಿಗಳಲ್ಲಿ ಒಂದು ಬಾವಿ ಖಾಲಿಯಾಗಿತ್ತು ನಾಲ್ಕು ಬಾವಿಯಲ್ಲಿ ನೀರು ಇತ್ತು ಆ ಮಧ್ಯದ ಬಾವಿಗೆ ತುಂಬಿಸಬಹುದಿತ್ತು ಅದರಂತೆ ಕಲಿಯುಗದಲ್ಲಿ ಜನರಲ್ಲಿ ಬಹಳಷ್ಟು ಅಲ್ಲಿ ಶ್ರೀಮಂತರು ಇದ್ದರೂ ಕೂಡ ಬಡವನಿಗೆ ಅವರು ಕೊಡಲಿಕ್ಕೆ ಮುಂದಾಗುವುದಿಲ್ಲ ಯಾಕೆ ಕೊಡಲಿಕ್ಕೆ ಮುಂದಾಗುವುದಿಲ್ಲ ಬಡವನು ಬಡವನಾಗಿದ್ದರೆ ಮಾತ್ರ ನಾವು ಶ್ರೀಮಂತ ಅಂತ ಅನ್ನಿಸ್ಕೊಳ್ಳುವಂಥದ್ದು ನಮಗೆ ಗೌರವ ಅಂತೇಳಿ ಅವನು ಕೈ ಕಟ್ಟಿ ಎದುರಲ್ಲಿ ನಿಲ್ತಾನೆ ಅವನು ಕೂಡ ಶ್ರೀಮಂತ ಆಗಿಟ್ಟರೆ ನಮಗೆ ಗೌರವ ಇಲ್ಲಿ ಬರ್ತದೆ ಈ ರೀತಿಯಾದಂಥ ಭಾವನೆ ಅಲ್ಲಿ ಶ್ರೀಮಂತರಿಗೆ ಬರ್ತದೆ ಹಾಗಾಗಿ ಈ ಸೂಚನೆಯು ಕಲಿಯುಗದಲ್ಲಿ ಈ ರೀತಿಯಾಗಿ ಜನರ ಮನೋಭಾವ ಇರ್ತದೆ ಎಂಬುದಾಗಿ ಇನ್ನು ಮೂರನೇದಾಗಿ ನಕುಲನ್ನು ಕಂಡಂಥ ದೃಶ್ಯ ಹಸುಗು ತನ್ನ ಕರುವನ್ನು ನೆಕ್ಕಿ ನೆಕ್ಕಿ ರಕ್ತವನ್ನು ಸುರಿಸುವಂಥದ್ದು ಅಂದರೆ ಕಲಿಯುಗದಲ್ಲಿ ಜನರಿಗೂ ಕೂಡ ತಮ್ಮ ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇರ್ತದೆ ಎಷ್ಟು ಪ್ರೀತಿ ಅಂದರೆ ಆ ಮಕ್ಕಳು ಹಾಳಾಗಲಿಕ್ಕೆ ಆ ತಂದೆ ತಾಯಿ ಎಂದರೇ ಕಾರಣ ಆಗ್ತಾರೆ ಚಿಕ್ಕಂದಿಲಲ್ಲಿ ಕಷ್ಟ ಅಂತ ಹೇಳುವಂಥದ್ದು ಏನು ಅಂತ ಮಕ್ಕಳಿಗೆ ಹೇಳುವುದಿಲ್ಲ ಮಕ್ಕಳಿಗೆ ತೋರ್ಪಡಿಸುವುದು ಅಯ್ಯೋ ನಾವು ಕಷ್ಟ ಬಿಟ್ಟಿದ್ದೇವೆ ನಮ್ಮ ಮಕ್ಕಳಿಗೆ ಯಾಕೆ ನಾವು ಕಷ್ಟವನ್ನು ಕೊಡುವಂಥದ್ದು ಈ ರೀತಿಯ ಮನೋಭಾವ ಅಂತೇಳುವಂಥದ್ದು ಕಲಿಯುಗದಲ್ಲಿ ಇರ್ತದೆ ಹಾಗಾಗಿ ಮಕ್ಕಳಿಗೆ ಸ್ವಲ್ಪವೂ ಕಷ್ಟವು ಅಂತಾದರೂ ಕೂಡ ಅಲ್ಲಿ ಮತ್ತೆ ಮಕ್ಕಳಿಗೆ ಸಹಿಸಲಿಕ್ಕೆ ಆಗುವುದಿಲ್ಲ ಅವರು ಆತ್ಮಹತ್ಯೆ ಶರಣಾಗುವಂಥದ್ದು ಅಥವಾ ತಂದೆ ನನಗೆ ಎಂಥದೋ ಕೊಡಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಜೀವನದಲ್ಲಿ ಯಾವುದೇ ರೀತಿಯಾದಂಥ ಸಣ್ಣ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಸಾಮರ್ಥ್ಯ ಆ ಮಕ್ಕಳಿಗಿಲ್ಲದೆ ಅಲ್ಲಿ ಈ ಹಸುವು ತನ್ನ ಕರುವಿನ ಮೇಲೆ ಅತಿಯಾದ ಪ್ರೀತಿಯಿಂದ ರಕ್ತ ಬರುವಂತೆ ಮಾಡಿತು ಅದೇ ರೀತಿ ಕಲಿಯುಗದಲ್ಲಿ ಆ ತಂದೆ ತಾಯಿಯ ಅತಿಯಾದ ಪ್ರೀತಿಯೇ ಮಕ್ಕಳ ದುರಂತಕ್ಕೆ ಕಾರಣ ಆಗ್ತದೆ ಅಂತ ಇನ್ನು ಕೊನೆಯದಾಗಿ ಅಲ್ಲಿ ಸಹದೇವ ಕಂಡಂಥ ದೃಶ್ಯ ಅಂದರೆ ಆ ಬೃಹದಾದಂತಹ ಬಂಡೆಯು ಉರುಳಿ ಕೊನೆಯದಾಗಿ ಅಲ್ಲಿ ಒಂದು ಪುಟ್ಟದಾದಂತಹ ಒಂದು ಸಸಿಗೆ ಆಧಾರವಾಗಿ ನಿಂತಿತು ತುಂದರೆ ಅಲ್ಲಿ ಅವರು ಕೃಷ್ಣ ಹೇಳ್ತಾನೆ ಅಲ್ಲಿ ಸುಗುಣಗಳನ್ನು ಆ ಬಂಡೆಯನ್ನು ಹೇಗೆ ಇದಾಯಿತು ಮನುಷ್ಯನಲ್ಲಿ ಪರ್ವತದ ಮೇಲೆ ಬೀಳುವ ಹೆಬ್ಬಂಡೆಯಂತೆ ಜನರು ಸುಗುಣಗಳನ್ನು ಕಳಕೊಂಡು ಆ ಕಳಚಿಕೊಂಡು ಅಧಪತನಕ್ಕೆ ಬೀಳ್ತಾರೆ ಮನುಷ್ಯರು ಆ ಎಲ್ಲ ತಮ್ಮ ಕೆಟ್ಟ ಬುದ್ಧಿಯಿಂದ ಅಧಪತನವನ್ನು ಹೊಂದುವಂಥದ್ದು ಅಲ್ಲಿ ಪಾಪಕರ್ಮಿಗಳಾಗುವಂಥದ್ದು ಮತ್ತು ಅದನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಮನುಷ್ಯ ಅಲ್ಲಿ ಹಾಳಾಗುವುದನ್ನು ತಡೀಲಿಕ್ಕೆ ಸಾಮಾನ್ಯ ಯಾರಿಂದಲೂ ಸಾಧ್ಯವಿಲ್ಲ ಅಂತಿಮವಾಗಿ ಹೇಗೆ ಸಾಧ್ಯವಾಗಬಹುದು ಭಗವನ್ ನಾಮ ಸ್ಮರಣೆ ಮಾತ್ರ ಅವರನ್ನು ಆ ಪುಟ್ಟ ಗಿಡದಂತೆ ಅವರು ಪತನವಾಗದಂತೆ ರಕ್ಷಿಸಬಹುದು ಆದರೆ ಕಲಿಯುಗದಲ್ಲಿ ಇರುವಂಥ ತಾರಕಮಂತಂದರೆ ನಾವು ಹೋಗುವಾಗ ಬರುವಾಗ ಆ ಭಗವನ್ನಾಮ ಸ್ಮರಣೆಯನ್ನು ನಾವು ಅನುದಿನವೂ ಅಲ್ಲಿ ಮಾಡುತ್ತಿರಬೇಕು ಇದರಿಂದ ನಮ್ಮ ಜೀವನದಲ್ಲಿ ಬರುವ ಕಷ್ಟವನ್ನು ಆ ಬೃಹದಾದ ಬಂಡೆಯು ಅಲ್ಲಿ ತಡೆದು ನಿಲ್ಲಿಸಿದಂತೆ ಆ ಭಗವನ್ನಾಮ ಸ್ಮರಣೆ ಮಾತ್ರ ನಮಗೆ ಆಧಾರವಾಗಬಲ್ಲದು ಎಂಬಂಥ ಕೃಷ್ಣನು ಅಲ್ಲಿ ಪಾಂಡವರಿಗೆ ಹೇಳುವಂಥದ್ದು ಹಾಗೆ ಕಲಿಯುಗದಲ್ಲಿ ಲೋಭ ಮೋಹಗಳು ಸರ್ವತ್ರ ವ್ಯಾಪ್ತವಾಗಿರುತ್ತದೆ ಅಧರ್ಮವು ದಿನ ದಿನಕ್ಕೂ ಅಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದು ಧರ್ಮವು ನಶಿಸಿ ಹೋಗುತ್ತಿರುತ್ತದೆ ಧಾರ್ಮಿಕ ಕೇಂದ್ರಗಳು ಅಧರ್ಮದಲ್ಲಿ ತಾಂಡವಾಡುತ್ತದೆ ಎಲ್ಲಿ ನಮಗೆ ಜ್ಞಾನ ಸಿಗಬೇಕು ಎಲ್ಲಿ ಧರ್ಮ ಇರಬೇಕು ಅಲ್ಲಿ ಧರ್ಮ ಸಿಕ್ಕುವುದಿಲ್ಲ ಅಂತಹ ಕೇಂದ್ರಗಳೇ ಅಧರ್ಮಗಳ ಯುತವಾಗಿರುತ್ತದೆ ಅಲ್ಲಿಯೇ ಅನ್ಯಾಯ ಅತ್ಯಾಚಾರಗಳು ಹೆಚ್ಚಾಗುವಂಥದ್ದು ಇದನ್ನು ಕೃಷ್ಣ ಹೇಳ್ತಾನೆ ಹಾಗಾಗಿ ಈ ಕಲಿಯುಗದಲ್ಲಿ ಮನುಷ್ಯರ ಈ ಆಯುರ್ ಪ್ರಮಾಣ ಹೇಳುವಂಥದ್ದು ಕೇವಲ ಹದಿನಾರು ವರ್ಷಗಳು ಮಾತ್ರ ಯಾಕಂದರೆ ಮನುಷ್ಯ ಹೆಚ್ಚು ಅಧಾರ್ಮಿಕನಾಗಿದ್ದಲ್ಲಿ ಹೆಚ್ಚು ಅನ್ಯಾಯಗಳನ್ನು ಮಾಡುತ್ತಿದ್ದಲ್ಲಿ ಕಲಿಯುಗದ ಕೊನೆ ಭಾಗದಲ್ಲಿ ಅವನ ಆಯುಷ್ ಅಂತೇಳುವಂಥದ್ದು ಕೇವಲ ಹದಿನಾರು ವರ್ಷಗಳು ಮಾತ್ರ ಹದಿನಾರು ವರ್ಷ ತುಂಬಿದೊಡನೆ ಮನುಷ್ಯನು ಅಲ್ಲಿ ನಾಶ ಆಗುವಂಥದ್ದು ಅಥವಾ ಮರಣವನ್ನು ಹೊಂದುವಂಥದ್ದು ಹಾಗೆ ಇದೆಲ್ಲವನ್ನು ತಿಳಿದುಕೊಂಡಂಥ ನಾವು ಕಾಯ ವಾಚ ಮನುಷ್ಯ ಆ ಭಗವಂತನ ನಾಮ ಸ್ಮರಣೆಯಲ್ಲಿ ಇದ್ದಾಗ ಈ ಕಲಿಯುಗದಲ್ಲೂ ಕೂಡ ನಾವು ಪುಣ್ಯವಂತರಾಗಿ ಮುಂದೊಂದು ಜನ್ಮದಲ್ಲೇ ಅಥವಾ ಮುಂದೊಂದು ಯುಗದಲ್ಲೇ ಬೇಕಾದರೆ ನಾವು ಒಳ್ಳೆಯ ರೀತಿಯಾದಂಥ ಮನುಷ್ಯರಾಗಿ ಹುಟ್ಟಿ ಮತ್ತೆ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ನಾವು ಸದ್ಗತೆಯನ್ನು ಪಡೆಯಬಹುದು ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಅಲ್ಲಿ ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತ